ಕೊರೋನಾ ಸೋಂಕು ಸಂಪೂರ್ಣವಾಗಿ ಹೋಗಲಾಡಿಸಲು ನಾಡಿನ ಜನರು ಸರ್ಕಾರ ಮಾಡುತ್ತಿರುವ ಕಾರ್ಯಕ್ಕೆ ಕೈ ಜೋಡಿಸಬೇಕು ಹಾಗೂ ಕೊರೋನಾ ಸಂಪೂರ್ಣವಾಗಿ ಹೋಗಲಾಡಿಸುವಲ್ಲಿ ಸಹಕರಿಸಬೇಕೆಂದು ಮಾಜಿ ಸಚಿವ ವೀರ್ ಕುಮಾರ್ ಪಾಟೀಲ್ ವಿನಂತಿಸಿದರು. ಕೊರೋನಾ ವೈರಸ್ ಈ ಸೋಂಕು ಈ ಜಗತ್ತಿನಾಗ ಎಲ್ಲ ಕಡೆ ಬಂದಿದೆ, ನಮ್ಮ ತಾಲೂಕಲ್ಲಿ ನಮ್ಮ ಊರಲ್ಲಿ ಬಂದಿದೆ, ಹಿಂಗೇನಿಲ್ಲ. ಈ ರೋಗ ಸಲುವಾಗಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ರೆ ಇದು ಸರ್ವೈವ್ ಆಗೋದು. ಕರ್ನಾಟಕ ಸರ್ಕಾರ ಆಗಲಿ, ನಮ್ಮ ಭಾರತ ಸರ್ಕಾರ ಆಗಲಿ, ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಎಲ್ಲರೂ ನಾವು ಕೋಆಪರೇಷನ್ ಕೊಡಬೇಕು. ಗೌರ್ಮೆಂಟ್ ಸರ್ವೆಂಟ್ಸ್ ಆ ಪಂಚಾಯತ್ ಹಿಡಿದ ನಮ್ಮ ರೆವಿನ್ಯೂ ಅಂದರೆ ಡಿಪ್ಟಿ ಕಮಿಷನರ್ ತಕ್ಕ ನಮ್ಮ ಚೀಫ್ ಸೆಕ್ರೆಟರಿ ತಕ್ಕ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ನಾವು ಕೋಆಪರೇಷನ್ ಮಾಡಬೇಕು, ಯಾಕಂದರೆ ಅವರು ಕೆಲಸ ಅವ್ರು ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲರಿಗೂ ನಾವು ಕೋಆಪರೇಷನ್ ಕೊಡೋದು. ಪಂಚಾಯತ್ ವತಿಯಿಂದ ಸಾಕಷ್ಟು ಕೆಲಸ ನಡೀತಾ ಇದೆ. ಈ ಥರ ಸಲುವಾಗಿ ಔಷಧ ಹೊಡೆಯೋದ, ಫೋರ್ನಿ ಮಾಡೋದ, ಕ್ಲೀನ್ಲಿನೆಸ್ ಇಡೋದ, ಇದು ಎಲ್ಲರೂ ನಮ್ಮ ಪೌನುಳಿ ನಾಗರಿಕರಾಗಲಿ ಜನರಾಗಲಿ ಕೋಆಪರೇಷನ್ ಕೊಡಬೇಕು. ಇನ್ನು ನನ್ನ ವೈಯಕ್ತಿಕ ಮತ್ತು ಎಲ್ಲ ನಮ್ಮ ಪಂಚಾಯತ್ ವತಿಯಿಂದ ವಿನಂತಿ ಮಾಡ್ತೇನೆ.